वेलकम बैक टू जन्विता क्रियेशन्स फ्रेंड्स इवत्तु सिंपल आगिरो एरडे स्टेपल्ली डिसैन हाकि तोरिस्तीनि न्यू डिसैन अंतने हेळबहुदु इल्ली नानु आरु एळे दारन तेगेदु नाट हाकोंडिदीनि नीडल नंबर 10 तगोंडिदीनि 11 आदरू नडेयुत्ते इदक्के नानु इल्ली ई रीति स्मॉल साइज गोल्ड बीड न तगोंडिदीनि फ्रेंड्स नीवेल्लरु फस्ट टाइम नोड्तिद्रे प्लीज सब्सक्राइब माडि हागेने फेसबुक अल्लि वाच माड्तिद्रे फेसबुक पेज फॉलो माडि नानु इल्ली लेसिगे लॉक माड्कोळ्तिदीनि नीडल नंबर बट्टे चुच्चि दारन तंदु ई रीति लॉक माड्कोळ्बेकु इवाग नानु 1 2 एरडु चैन हाकि निडल मेले ओंदु सल दारन सुत्तकोळ्तीनि नावेनु ई टू चैन हाकि कम्मन माड्कोंड्वल अदर पक्कदल्ले ओगि निडलन चुच्चि दारन तंदु एरडु लूपिंद ओंदु सल दारन मेले तर्तीनि निडल मेले इन्नेरडु लूप इरुत्ते अदरिंदनू कूड दारन मेले तर्तीनि नावु इदन्न डबल क्रोशे कंब अंत करीतीवि इवाग नमगे एरडु कंबगळागिदे निडल मेले ओंदु सल दारन सुत्तकोळ्बेकु अदर पक्कदल्ले होगि निडलन चुच्चि दारन तंदु मेले निडल मेले मूर लूप इरुत्ते ई रीति एरडु लूपिंद दारन ओंदु सल मेले एळ्कोळ्बेकु इन्नेरडु लूपिंद ओंदु सल दारन मेले एळ्कोळ्बेकु नमगे इवाग मूरु कंबगळागिदे मत्ते निडल मेले ओंदु सल दारन सुत्तकोळ्बेकु नवीन कंबन माडिर्तीवल्ल फ्रेंड्स मुंचे अदर पक्कदल्ले नानु मत्तोंदु कंबन माड्कोळ्तिदीनि नानु इल्लि डबल क्रोशे कंबगळन्न माड्कोळ्तिरोदु नाल्कु कंब आगिदे ಮತ್ತೆ ಇನ್ನೊಂದು ಕಂಬನ ಕೂಡ ನಾವಿಲ್ಲಿ ಮಾಡ್ಕೊಳ್ಳಬೇಕು ನಾವೇನು 2 ಚೈನ್ ಹಾಕೊಂಡ್ವಲ್ಲ ಸ್ಟಾರ್ಟಿಂಗ್ ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡ್ಕೊಳ್ಳಬೇಕು ಈ ರೀತಿ 5 ಕಂಬಗಳ ಆದಮೇಲೆ ನಾನು ಒಂದು ಚೈನ್ ಅನ್ನು ಹಾಕೊಳ್ತೀನಿ 5 ಕಂಬ ಆಗಿದೆ ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಳ್ಳಬೇಕು ಅದನ್ನ ಈ ರೀತಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಮತ್ತೊಂದು ಕಂಬನ ನಾವಿಲ್ಲಿ ಮಾಡ್ಕೊಳ್ಳಬೇಕಾಗುತ್ತೆ ಒಂದು ಚೈನ್ ಅನ್ನು ಹಾಕಿ ಒಂದು ಡಬಲ್ ಕ್ರೋಶೆ ಕಂಬನ ನಾನು ಇಲ್ಲಿ ಮಾಡ್ಕೊಳ್ತೀನಿ ಎರಡು ಲೂಪಿಂದ ಒಂದ್ಸಲ ಇನ್ನೆರಡು ಲೂಪ್ ಇರುತ್ತೆ ನೀಡಲ್ ಮೇಲೆ ಅದರಿಂದನೂ ಒಂದ್ಸಲ ಈ ರೀತಿ ಕಂಬನ ಮಾಡ್ಕೊಳ್ಬೇಕು ಈ ರೀತಿ ಕಂಬ ಆದ್ಮೇಲೆ ನಾನು 3 ಚೈನ್ ಹಾಕೊಳ್ತೀನಿ 1 2 3 3 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಂಡು ನಾವು ಏನು ಕಂಬನ ಮಾಡ್ಕೊಂಡ್ವಲ್ಲ ಸೇಮ್ ಪ್ಲೇಸ್ ಗೆ ನೀಡಲ್ನ ಹಾಕಿ ದಾರನ ತಂದು ಎರಡರಿಂದ ಒಂದು ಸಲ ದಾರನ ಮೇಲೆ ತರ್ತೀನಿ ಇನ್ನೆರಡು ಲೂಪ್ ಇರುತ್ತೆ ಅದರಿಂದನೂ ಕೂಡ ಒಂದು ಸಲ ದಾರನ ಮೇಲೆ ತರ್ತೀನಿ ಈ ರೀತಿ ತಂದಾಗ ನಮಗೆ ಅಲ್ಲೊಂದು ಹೋಲ್ ಕ್ರಿಯೇಟ್ ಆಗುತ್ತೆ ಈ ರೀತಿ ಅದಾದಮೇಲೆ ಒಂದು ಚೈನ್ ಅನ್ನು ಹಾಕಿ ಮತ್ತೆ ನಾನು ಕಂಬಗಳನ್ನು ಮಾಡ್ಕೊಳ್ತೀನಿ ಸ್ಟ್ರೈಟ್ ಆಗಿ ಇಟ್ಕೊಂಡಿದ್ದೀನೂ ಕೂಡ ನೀಡಲ್ನ ಬಟ್ಟೆ ಚುಚ್ಚಿ ದಾರನ ತರಬೇಕು ಈ ರೀತಿ ದಾರನ ತಂದಾಗ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಮಾಡಿ ಮತ್ತೆ ಎರಡರಿಂದ ಒಂದು ಮಾಡ್ಕೊಳ್ಬೇಕು ನಾವಿಲ್ಲೂ ಕೂಡ ಒಟ್ಟು 5 ಕಂಬಗಳನ್ನ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ಎಷ್ಟು ಕಂಬಗಳನ್ನ ಮಾಡ್ಕೊಂಡಿರ್ತೀವಿ ಈ ರೀತಿ ನಾನು ಒಟ್ಟು 5 ಕಂಬಗಳನ್ನು ಕೂಡ ಇಲ್ಲಿ ಹೋಲ್ ಆದಮೇಲೆ ಮಾಡ್ಕೊಳ್ಳಬೇಕಾಗುತ್ತೆ ಮೂರು ಕಂಬ ಆಗಿದೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಳ್ಳಬೇಕು ಎರಡು ಲೂಪಿಂದ ಒಂದು ಸಲ ದಾರನ ಮೇಲೆ ತೆಗಿಬೇಕು ಮತ್ತೆ ಎರಡು ಲೂಪಿಂದ ದಾರನ ಒಂದು ಸಲ ಮೇಲ್ ತೆಗಿಬೇಕು ಫ್ರೆಂಡ್ಸ್ ಇಲ್ಲಿ ನಿಮಗೆ 5 ಕಂಬಗಳಿಗಿಂತ ಜಾಸ್ತಿ ಕಂಬಗಳು ಬೇಕು ಅನ್ನೋದಾದರೆ ನೀವು 8 ಅಥವಾ 9 ಕಂಬಗಳವರೆಗೂ ಕೂಡ ಮಾಡ್ಕೊಳ್ಳಬಹುದು ಆದರೆ ಇಲ್ಲಿ ನಾವು 3 ಚೈನ್ ಹಾಕಿದೀವಲ್ಲ ಈ ಆರ್ಚ್ ಬರೋದಕ್ಕೆ ಅಲ್ಲ ಸ್ವಲ್ಪ ಚೈನ್ ಅನ್ನು ಜಾಸ್ತಿ ಹಾಕೊಳ್ಬೇಕಾಗುತ್ತೆ ಅಷ್ಟೇ ಆ ಹೋಲ್ ಇದೆಯಲ್ಲ ಅಲ್ಲಿ ನಮಗೆ ಸ್ವಲ್ಪ ದೊಡ್ಡ ಆರ್ಚ್ ಬೇಕು ಅನ್ನೋದಾದರೆ 5 ಚೈನ್ ಕೂಡ ಹಾಕೊಳ್ಳಬಹುದು ಈ ಡಿಸೈನ್ಗೆ ಈ ರೀತಿ ಸ್ಟ್ರೈಟ್ ಆಗಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಳ್ಬೇಕು 5 ಕಂಬ ಆದಮೇಲೆ ಒಂದು ಚೈನ್ ಅನ್ನು ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಂಡು ಎರಡು ಲೂಪಿಂದ ಒಂದು ಸಲ ಮತ್ತೆ ಎರಡು ಲೂಪಿಂದ ಒಂದು ಸಲ ಮತ್ತೊಂದು ಕಂಬನ ಮಾಡ್ಕೊಳ್ಬೇಕು ಕಂಬ ಆದಮೇಲೆ 3 ಚೈನ್ ಹಾಕೊಳ್ಬೇಕು 1 2 3 3 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಳ್ತೀನಿ ಸೇಮ್ ಪ್ಲೇಸ್ ನಾವೇನು ಕಂಬನ ಮಾಡ್ಕೊಂಡ್ವಲ್ಲ ಅಲ್ಲೇ ಅದರೊಳಗಡೆನೇ ನೀಡಲ್ನ ಹಾಕಿ ದಾರನ ತಂದು ಎರಡರಿಂದ ಒಂದು ಮಾಡ್ಕೊಳ್ತೀನಿ ಮತ್ತೆ ಎರಡು ಲೂಪಿಂದ ಒಂದು ಮಾಡ್ಕೊಳ್ತೀನಿ ಮತ್ತೆ ಒಂದು ಚೈನ್ ಅನ್ನು ಹಾಕ್ಕೊಳ್ತೀನಿ ಒಂದು ಚೈನ್ ಹಾಕಿದಾದ್ಮೇಲೆ ನಾವು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಳ್ಬೇಕು ಈ ರೀತಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಒಂದು ಕಂಬನ ಮಾಡ್ಕೊಳ್ಬೇಕು ಈ ರೀತಿ ನಾವು ಒಂದು ಕಂಬನ ಮಾಡ್ಕೊಳ್ಬೇಕು ಮತ್ತೆ ಅದರ ಪಕ್ಕದಲ್ಲಿ ನಾನು ಮತ್ತೆ ಒಟ್ಟು 5 ಕಂಬಗಳನ್ನ ಮಾಡ್ಕೊಳ್ತೀನಿ ಒಂದು ಆರ್ಚಿಗೆ ಹೋಲ್ ಆದಮೇಲೆ ನಾವು 5 5 ಕಂಬಗಳನ್ನ ಹಾಕೊಳ್ಬೇಕಾಗುತ್ತೆ
ಫ್ರೆಂಡ್ಸ್ ನೋಡ್ತಿರ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಆದರೆ ತುಂಬಾ ಈಸಿ ಇದೆ. ನಾವು ಇದು ಬೇಸ್ ಲೈನ್ ಹಾಕ್ತೀವಿ ಇವೆಲ್ಲ ಫ್ರೆಂಡ್ಸ್, ಇದಕ್ಕೂ ಕೂಡ ನೀವು ಕುಚ್ಚನ್ನು ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನಾವು ಬೇಕಿದ್ರೆ ಕಂಬಗಳ ಮಧ್ಯದಲ್ಲಿ ಅಂದರೆ ಐದು ಕಂಬ ಹಾಕಿದ್ವಲ್ಲ ಅಲ್ಲಿ ಬೀಡ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ಬೋದು. ನಾನೇನು ಜಾಸ್ತಿ ಬೀಡ ಈ ಡಿಸೈನ್ಗೆ ಬಳಸ್ತಿಲ್ಲ, ಬೇಸ್ ಲೈನ್ ಇಷ್ಟೇ. ಐದು ಕಂಬ ಹಾಕ್ಕೊಳ್ಬೇಕು, ಒಂದು ಚೈನ್ ಹಾಕಿ ಮತ್ತೆ ಕಂಬನ ಮಾಡಿ ತ್ರೀ ಚೈನ್ ಹಾಕಿ ಮತ್ತೆ ಅದರ ಒಳಗಡೆ ಮತ್ತೊಂದು ಕಂಬನ ಮಾಡ್ಕೊಳ್ಬೇಕು, ಒಂದು ಚೈನ ಹಾಕ್ಕೊಳ್ಬೇಕು ಮತ್ತೆ ಐದು ಕಂಬನ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ಬೇಸ್ ಲೈನು. ನಾವು ಈ ಬೇಸ್ ಲೈನ್ ಡಿಸೈನ್ಗೂ ಕೂಡ ಕುಚ್ಚನ್ನು ಹಾಕ್ಕೊಳ್ಬೋದು, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಸ್ಟಾರ್ಟಿಂಗ್ ಏನು ಐದು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ, ಎಂಡಿಂಗಲ್ಲಿಗೂ ಅಷ್ಟೇ ಐದು ಕಂಬಗಳನ್ನ ಮಾಡಿ ಎಕ್ಸ್ಟ್ರಾ ಟೂ ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ದಾರನ ಕಟ್ ಮಾಡಿಕೊಂಡ್ರೆ ಈ ರೀತಿ ನಿಡಲ್ಲ ನಮ್ಮ ಸೈಡ್ ಹೇಳ್ಕೊಳ್ಬೇಕು, ಅವಾಗ ಅದು ಟೈಟಾಗಿ ಈ ರೀತಿ ಎಳೆದಾಗ ಕೂರುತ್ತೆ ಫ್ರೆಂಡ್ಸ್. ಬೇಸ್ ಲೈನ್ ಇಷ್ಟೇ, ಸೆಕೆಂಡ್ ಸ್ಟೆಪ್ ಇದೆ. ನಾನೇನು ಸ್ಟಾರ್ಟಿಂಗಲ್ಲಿ ಕಂಬನ ಮಾಡಿಕೊಂಡೆ ಅಲ್ವಾ, ಒಂದು ಟೂ ಚೈನ್ ಹಾಕಿ ಅಲ್ಲೇ ಲಾಕ್ ಮಾಡ್ಕೊಳ್ತೀನಿ ನೋಡಿ. ಇಲ್ಲಿ ಎರಡನೇ ಚೈನ್ ಇದೆಯಲ್ವ, ಅದರೊಳಗಡೆ ನಿಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ನಾನಿವಾಗ ಫೋರ್ ಅಥವಾ ಫೈವ್ ಚೈನ್ನ ಹಾಕ್ಕೊಳ್ಬೇಕು. ಒನ್ ಟೂ ತ್ರೀ ಫೋರ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿ ನಿಮಗೆ ಫೋರ್ ಚೈನ್ ಸಾಕು ಅನ್ನೋದಾದರೆ ಹಾಕ್ಕೊಳ್ಬೋದು, ಅಥವಾ ಇನ್ನೊಂದು ಚೈನು ಕೂಡ ಹಾಕ್ಕೊಳ್ಬೋದು. ನಾನು ಫೈವ್ ಚೈನ್ನ ಹಾಕ್ಕೊಳ್ತೀನಿ. ಫೈವ್ ಚೈನ್ನ ಹಾಕಿ ನಾವೇನು ಒಂದು ಚೈನ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಅಲ್ಲಿ ನಿಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು, ಅಂದರೆ ಒಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು. ಮತ್ತು ನಾನು ಅಲ್ಲಿಂದನೇ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ. ನಮಗೆ ಹೋಲ್ ಕಾಣಿಸುತ್ತಲ್ವ ಅಲ್ಲಿ, ತ್ರೀ ಚೈನ್ ಹೋಲು, ಅದರೊಳಗಡೆ ನಿಡಲ್ನ ಹಾಕಿ ಎರಡರಿಂದ ಒಂದು ಮಾಡ್ಕೊಳ್ತೀನಿ, ಮತ್ತೆರಡು ಲೂಪಿಂದ ಒಂದು ಮಾಡ್ಕೊಳ್ತೀನಿ. ಅಂದರೆ ನಾನು ಇಲ್ಲಿ ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ತೀನಿ. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು, ಆ ತ್ರೀ ಚೈನ್ ಗ್ಯಾಪ್ ಒಳಗಡೆ ಅಂದರೆ ಹೋಲ್ ಒಳಗಡೆ ಹೋಗಿ ನಿಡಲ್ನ ಹಾಕಿ ದಾರನ ತಂದು ಎರಡು ಲೂಪಿಂದ ಒಂದು ಸಲ ದಾರನ ಮೇಲೆ ತರಬೇಕು. ಇನ್ನೆರಡು ಲೂಪ್ ಇರುತ್ತೆ, ಅದರಿಂದನೂ ಒಂದು ಸಲ ದಾರನ ಮೇಲೆ ತರಬೇಕು. ಎರಡು ಕಂಬಗಳಾಗಿದೆ. ಮತ್ತು ನಾನು ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಮಾಡ್ಕೊಳ್ತೀನಿ. ಮೂರು ಕಂಬ ಆಗಿದೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಸ್ವಲ್ಪ ದೊಡ್ಡ ಆರ್ಚ್ ಬೇಕು ಅನ್ನೋದಾದರೆ, ನಾನೇನು ತ್ರೀ ಚೈನ್ ಹಾಕಿದ್ದೀನಲ್ವ, ಅಲ್ಲಿ ಫೈವ್ ಚೈನ್ ಆದರೂ ಹಾಕ್ಕೊಳ್ಬೋದು ಅಥವಾ ಫೋರ್ ಚೈನ್ ಆದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಒಟ್ಟು ಐದು ಕಂಬಗಳನ್ನ ಮಾಡ್ಕೊಳ್ತೀನಿ. ಸೇಮ್ ಪ್ಲೇಸ್ ಆ ತ್ರೀ ಚೈನ್ ಹೋಲ್ ಒಳಗಡೆ ನಾವು ಈ ರೀತಿ ಕಂಬನ ಮಾಡ್ಕೊಳ್ಬೇಕು. ಐದು ಕಂಬನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನೀವಿಲ್ಲಿ ಇದಕ್ಕಿಂತನೂ ಕೂಡ ಸ್ಮಾಲ್ ಸೈಜ್ ಬೀಡ್ನ ಕೂಡ ಹಾಕ್ಕೊಳ್ಬೋದು. ಮತ್ತು ನಾನು ಒಟ್ಟು ಐದು ಕಂಬಗಳನ್ನ ಮಾಡ್ಕೊಳ್ತೀನಿ. ಬೀಡಿಗಿಂತ ಮುಂಚೆ ಐದು ಕಂಬಗಳು, ಬೀಡಾದಮೇಲೆ ಕೂಡ ನಾನಿಲ್ಲಿ ಐದು ಕಂಬಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ಒಟ್ಟು ನಾನು ಹತ್ತು ಕಂಬಗಳನ್ನ ಮಾಡ್ಕೊಳ್ತೀನಿ. ನೋಡಬೇಕಾದ್ರೆ ನಮಗೆ ಸ್ಪೇಸ್ ಇಲ್ಲ ಅಂತ ಕಾಣಿಸುತ್ತೆ, ಬಟ್ ಹಾಕ್ಕೊಳ್ಬೋದು ಆರಾಮಾಗಿ ಹತ್ತು ಕಂಬಗಳನ್ನ. ಈ ರೀತಿ ಒಟ್ಟು ಹತ್ತು ಕಂಬಗಳನ್ನ ಹಾಕ್ಕೊಳ್ತೀನಿ. ಅದು ತುಂಬ ಹತ್ತತ್ರ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಆರ್ಚು. ಈ ರೀತಿ ನಿಡಲ್ನ ಆ ಸೇಮ್ ಪ್ಲೇಸ್ ಆ ತ್ರೀ ಚೈನ್ ಒಳಗಡೆ ನಿಡಲ್ನ ಹಾಕಿ ದಾರನ ತರಬೇಕು, ಎರಡು ಲೂಪಿಂದ ಒಂದ್ಸಲ ಮತ್ತೆರಡು ಲೂಪಿಂದ ಒಂದ್ಸಲ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ನಮಗೊಂದು ಇಲ್ಲಿ ಮಿನಿ ಆರ್ಚ್ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ. ನಾವಿದನ್ನು ನೆಕ್ಸ್ಟ್ ಒಂದು ಕಂಬನ ಮಾಡಿ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದರೊಳಗಡೆ ನಿಡಲ್ನ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು. ನಮಗೆ ಆರ್ಚ್ ಈ ರೀತಿ ಬರುತ್ತೆ, ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನೋಡೋಕ್ಕೆ ತುಂಬಾ ಸಿಂಪಲ್ ಆಗೂ ಇದೆ, ಹಾಗೆ ಗ್ರ್ಯಾಂಡ್ ಲುಕ್ಕಾಗೂ ಕೂಡ ಕಾಣಿಸುತ್ತೆ. ನಾವಿಲ್ಲಿ ಬೇಕು ಅನ್ನೋದಾದರೆ ಕಂಬಗಳನ್ನ ಮಾಡಿರ್ತೀವಲ್ಲ, ಆ ಕಂಬಗಳನ್ನ ಹಾಕ್ಕೊಳ್ಬೇಕಾದ್ರೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಂಡು ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾನಿಲ್ಲಿ ಐದು ಚೈನ್ನ ಹಾಕ್ಕೊಳ್ತೀನಿ. ನಾವೇನು ಇಲ್ಲಿ ಕಂಬಗಳ ಕೆಳಗಡೆ ಚೈನ್ನ ಹಾಕ್ಕೊಳ್ತಿದ್ದೀವೋ ಇಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಬೋದು. ನಾನಿಲ್ಲಿ ಫೈವ್ ಚೈನ್ನ ಹಾಕ್ಕೊಳ್ತೀನಿ. ನಿಮಗೆ ಫೋರ್ ಚೈನ್ ಸಾಕು ಅನ್ನೋದಿದ್ರೆ ಫೋರ್ ಚೈನು ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ಒಂದು ಚೈನ್ ಹಾಕಿರ್ತೀವಲ್ಲ ಕಂಬಗಳು ಮುಗಿತೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು. ಸಿಂಗಲ್ ಕ್ರೋಷನ ಮಾಡಿ ಅಂದರೆ ಲಾಕ್ ಮಾಡಿ ಮತ್ತು ನಾನು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ. ಏನು ತ್ರೀ ಚೈನ್ ಹಾಕಿ ಒಂದು ಹೋಲ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು ಸಲ ದಾರನ ಮೇಲೆ ಹೇಳ್ಕೊಳ್ತೀನಿ.
ಮತ್ತೆ ಎರಡು ಲೂಪ್ ಇರುತ್ತೆ ನೀಡಲ್ ಮೇಲೆ, ಅದರಿಂದನು ಕೂಡ ದಾರನ ಮೇಲೆ ತರ್ತೀನಿ. ಇಲ್ಲಿ ಒಂದು ಕಂಬ ಆಗಿದೆ. ಇದೇ ರೀತಿ ನಾವು ಡಬಲ್ ಕ್ರೋಷೆ ಕಂಬಗಳನ್ನ ಐದು ಕಂಬಗಳನ್ನ ಸ್ಟಾರ್ಟಿಂಗಲ್ಲಿ ಮಾಡ್ಕೊಳ್ಬೇಕು. ನೀಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಎರಡು ಲೂಪಿಂದ ಒಂದ್ಸಲ ದಾರನ ಮೇಲೆ ತರಬೇಕು. ಇನ್ನೆರಡು ಲೂಪ್ ಇರುತ್ತೆ, ಅದರಿಂದನೂ ಕೂಡ ದಾರನ ಮೇಲೆ ತೆಗಿಬೇಕು. ಫ್ರೆಂಡ್ಸ್, ಇದೇ ರೀತಿ ನಾವು ಒಟ್ಟು ಐದು ಕಂಬಗಳನ್ನ ಮಾಡಿ ನಂತರ ನಾವು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಐದು ಕಂಬಗಳಾಗಿದೆ. ಇವಾಗ ನಾನು ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ನ ಥ್ರೆಡ್ಡಿಗೆ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು. ಸೇಮ್ ಪ್ಲೇಸಲ್ಲಿ ಮತ್ತೆ ಐದು ಕಂಬಗಳನ್ನ ನಾವಿಲ್ಲಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಕಂಬಗಳನ್ನ ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಹೇಗೆ ಕಾಣಿಸುತ್ತೆ ಅಂತ. ಸ್ಟಾರ್ಟಿಂಗ್ ನಾವು ಎಷ್ಟು ಕಂಬಗಳನ್ನ ಮಾಡಿಕೊಂಡಿರ್ತೀವೋ ಅಷ್ಟೇ ಕಂಬಗಳನ್ನು ಕೂಡ ಇಲ್ಲೂ ಇನ್ಸರ್ಟ್ ಮಾಡಬೇಕಾಗುತ್ತೆ. ನೋಡ್ತಿರ್ಬೋದು ಈ ರೀತಿ ನಮಗೆ ಆರ್ಚ್ ಬರುತ್ತೆ. ತುಂಬಾ ಸಿಂಪಲ್ ಆಗಿದೆ, ಹಾಗೆ ಗ್ರ್ಯಾಂಡ್ ಲುಕ್ ಆಗೂ ಕಾಣ್ತಿದೆ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಚೈನ್ ಹಾಕಿರ್ತೀನಲ್ವಾ, ಅಲ್ಲಿ ಇದನ್ನ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಮತ್ತೆ ನಾನಿಲ್ಲಿ ಫೈವ್ ಚೈನ್ನ ಹಾಕ್ಕೊಳ್ತೀನಿ. ಫೈವ್ ಚೈನ್ ಹಾಕಿ ನೆಕ್ಸ್ಟು ಐದು ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಷ. ಮತ್ತೆ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಆರ್ಚನ್ನು. ನೋಡ್ತಿರ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಾನು ಪೂರ್ತಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್, ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಲಾಸ್ಟಲ್ಲಿ ಕೂಡ ಅದೇ ರೀತಿ ಲಾಕ್ ಮಾಡಿ ಫೈವ್ ಚೈನ್ ಹಾಕಿ ಲಾಸ್ಟ್ನೇ ಕಂಬದ ಮೇಲೆ ನಾನು ಒಂದ್ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಎಕ್ಸ್ಟ್ರಾ ಟೂ ಅಥವಾ ತ್ರೀ ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ದಾರನ ಈ ರೀತಿ ಡ್ರಿಮ್ ಮಾಡ್ಕೊಳ್ಬೇಕು. ನಿಡಲ್ಲ ನಮ್ಮ ಸೈಡ್ ಹೇಳ್ಕೊಳ್ಬೇಕು, ಅದು ಟೈಟಾಗಿ ಕೂರುತ್ತೆ. ನಾವಿಲ್ಲಿ ಕುಚ್ಚು ಕಟ್ಟಬೇಕಾದ್ರೂ ಕುಚ್ಚಿಗೆ ಸೇರಿಸಿ ಕಟ್ಕೊಳ್ಬೋದು, ಅಥವಾ ಹಿಂದೆ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೋದು. ನೋಡ್ತಿರ್ಬೋದು ಡಿಸೈನ್ ಈ ರೀತಿ ಫಾರ್ಮ್ ಆಗಿದೆ. ನಾನಿಲ್ಲಿ ಬೀಡೇನು ಜಾಸ್ತಿ ಬಳಸಿಲ್ಲ ಫ್ರೆಂಡ್ಸ್. ಇಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅನ್ನೋದ್ರೆ ನಾವಿಲ್ಲಿ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಈ ಡಿಸೈನ್ನ ಹಾಕ್ಕೊಳ್ಬೋದು. ನಮಗೆ ಸಿಂಪಲ್ಲಾಗಿ ಸಾಕು, ಬೀಡ್ ಬೇಡ ಅನ್ನೋರು ಈ ಡಿಸೈನ್ನ ಟ್ರೈ ಮಾಡ್ಬೋದು. ನೋಡ್ತಿರ್ಬೋದು ಬ್ಯಾಕ್ ಸೈಡು ಅಷ್ಟೇ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣ್ತಿದೆ. ನಾವಿಲ್ಲಿ ಪ್ರತಿಯೊಂದು ಕಂಬದ ಮೇಲೂ ಕೂಡ ಬೀಡ್ನ ಹಾಕ್ಕೊಳ್ಬೋದು ನೋಡಿ. ಇಲ್ಲಿ ಅದ್ರ ಬದಲು ನಾವು ನಕ್ಕಿಗಳಿರುತ್ತಲ್ಲ ಅದನ್ನು ಕೂಡ ಇಲ್ಲಿ ಅಂಟಿಸ್ಕೊಳ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್, ಹೇಗೆ ಕಾಣಿಸುತ್ತೆ ಅಂತ. ಇದಕ್ಕಿಂತನೂ ಸ್ವಲ್ಪ ದೊಡ್ಡ ಆರ್ಚ್ ಬೇಕು ಅನ್ನೋದಾದರೆ ನಾವು ಕಂಬಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ತ್ರೀ ಚೈನ್ ಗ್ಯಾಪಲ್ಲಿ ಫೋರ್ ಚೈನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಾನು 120 ಎಳೆದಾರನ ಈ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಈ ರೀತಿ ಸ್ವಲ್ಪ ಲೆಂತಿಯಾಗಿ ಕುಚ್ಚನ್ನು ಕಟ್ಟಿದ್ದೀನಿ. ಇನ್ನೂ ಬೇಕಿದ್ರೆ ಶಾರ್ಟ್ ಮಾಡ್ಕೊಳ್ಬೋದು ನೀವು. ಮತ್ತು ಇದಕ್ಕೆ ನಕ್ಕಿಗಳಾಗಿರ್ಬೋದು ಅಥವಾ ಹಾಕ್ಕೊಳ್ಬೇಕಾದ್ರೆ ಬೀಡ್ನ ಇನ್ಸರ್ಟ್ ಮಾಡಿಕೊಂಡ್ರೆ ಈ ಡಿಸೈನ್ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸ್ತಿದೆ. ಇದಕ್ಕೆ ಪ್ರೈಸ್ ಬಂದು ನಾವು 300-600ವರೆಗೂ ಕೂಡ ಚಾರ್ಜ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ನಾನು ಹಾಗೇನೆ ಈ ಥರ ನಕ್ಕಿಗಳನ್ನ ಅಂಟಿಸ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ ನಕ್ಕಿಗಳು ಅಂಟಿಸ್ಕೊಂಡಾಗ. ಕುಚ್ಚು ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ ಇದು. ಫ್ರೆಂಡ್ಸ್, ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.